ಆಭರಣವನ್ನ ತೆಗೆದುಕೊಳ್ಬೇಕಾದ್ರೆ ನಂಬಿಕೆ ವಿಶ್ವಾಸ ಬಹಳ ಮುಖ್ಯ. ನಿಮ್ಮ ಶ್ರೀ ಸಾಯಿ ಜ್ಯುವೆಲ್ಸ್ ಪ್ಯಾಲೇಸ್, ನಟ್ಕಲಪ್ಪ ಸರ್ಕಲ್ ಹತ್ತಿರ ಬಸವನಗುಡಿ ಹಾಗೂ ಪದ್ಮನಾಭನಗರ ಬೆಂಗಳೂರು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸುನಿಲ್ ಕುರಿಬಾಂಡ್. ನಾವು ಚಿಕ್ಕ ವಯಸ್ಸಲ್ಲಿ ಬೊಮ್ಮಸಂದ್ರದಿಂದ ತಿಂಡ್ಲಿಗೆ ಓಡೋಗ್ತಾ ಇದ್ದೆ ನಾನು. ಶೂಟಿಂಗ್ ನವ್ರು ಯಾರೋ ಬಂದವ್ರ ಅಂದ ತಕ್ಷಣ ಓಡೋಗ್ತಿದ್ವಿ. ನನ್ಗೆ ಆ ಟೈಮಿಂದನೇ ಕ್ರೇಜ್ ನನಗೆ ಚಿಕ್ಕ ವಯಸ್ಸಲ್ಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ. ದಿ ಬಾಸ್ ದರ್ಶನ್ ಸರ್ ಅವ್ರನ್ನ ನಾನು ಹೀರೋ ಆಗೋಕ್ಕಿಂತ ಮುಂಚೆನೇ ಅವ್ರು ನನಗೆ ಭೇಟಿ ಹೆಂಗೆ ಅಂತ ಹೇಳ್ತೀನಿ ನೋಡಿ. ನಾನು ಸೇಲ್ಸ್ ಮ್ಯಾನಾಗೆ ಕೆಲಸ ಮಾಡ್ತಾ ಇದ್ದೆ. ಅವಾಗ ದಿ ಬಾಸು ಅಂಗಡಿಗೆ ಬಂದರು ಅನ್ಸತಿ. ಕುರಿಗಳು ಸರ್ ಕುರಿಗಳು ಅಂತ ಒಂದು ಪ್ರೋಗ್ರಾಮ್ ಬರ್ತಾ ಇತ್ತು, ಅದರ ಒಳಗಡೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಲಾಗುತ್ತಿದೆ ಅಂತ. ತಾಜ್ ಮಹಲ್ ಬಂತು, 2 ತಿಂಗಳು ಕಾಯ್ದಿದ್ರು ಚಂದ್ರು, ಆರ್ ಚಂದ್ರು ಡೈರೆಕ್ಟರ್ ಅವರು ನನ್ನ ಸಿನಿಮಾ ಡೇಟ್ಗೆ 2 ತಿಂಗಳು ಕಾಯ್ದಿದ್ರು. ಅಷ್ಟು ಬ್ಯುಸಿ ಇದ್ದೆ ನಾನು. ನನ್ನ ಜೀವನಕ್ಕೆ ಒಂದು ಬತ್ತಿನ ಹಚ್ಚಕ್ಕೆ ಒಂದಿಬ್ಬರು ಕಲಾವಿದರು ಬಂದು ನನಗೆ ಹಿಂಗೆ ಮಾಡಿದ್ರು. ಆಮೇಲೆ ಕುರಿ ಪ್ರತಾಪ್ ಅಂತ ಏನು ನೀವು ಕರೀತಾರೆ ಇವತ್ತು, ಅವನಿಗೆ ಸಿನಿಮಾಗೆ ಅವಕಾಶ ಕೊಡಿಸಿದ್ದು ನಾನು. ಆಮೇಲೆ ಅವನಿಗೆ ನಾನು ಪಾಪ ಅವ್ನು ನನ್ನ ಹತ್ರ ಒಂದ್ಸತಿ ಹೇಳ್ಕೊಂಡ, ಏನೋ ನನಗೆ ಒಂದು ಸಿನಿಮಾ ಅವಕಾಶಗಳಿಲ್ವಲ್ಲೋ ಅಂತ ನನ್ನ ಹತ್ರ ಹೇಳ್ಕೊಂಡ. ಚಿಕ್ಕಣ್ಣನ ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಗೆ. ಅವ್ನು ಬಂದಾಗೆಲ್ಲ ಏನಾಗೋದು ಅಂದರೆ ಕೋರ್ಟ್ ಕೇಸು ಈ ಪೊಲೀಸ್ ಕೇಸೆಲ್ಲ ಆಗ್ಬಿಡೋದು. ಇದು ಸತ್ಯ ಸರ್, ಇದು ನಡೆದಿರೋದು ಸತ್ಯ, ಇದು ನಾನು ಸತ್ಯ ಹೇಳ್ತೀನಿ ಧರ್ಮಸ್ಥಳ ಮಂಜುನಾಥ ಠಾಣೆಗೂ, ಇದು ನಡೆದಿರೋ ಘಟನೆ. ಆಮೇಲೆ ಅವನಿಗೆ ಆಗ ಐರನ್ ಲೆಗ್ ಅಂತ ಹೆಸರಿಟ್ಟಿದ್ದು ನಾನಲ್ಲ, ನಮ್ಮ ಡೈರೆಕ್ಟರ್ ಸರ್ ಅವನಿಗೆ ಹೆಸರಿಟ್ಟಿದ್ದು. ಅವನು ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.